आत्मीय गगना चानल वीक्षक बंधु शुभोदय प्री वीक्षक बंधु नित्य भविष्य आध्यात्मिक नेर प्रसार कार्यक्रम के तमेलू आदरद स्वागत सुस्वागत कार्यक्रम विशेषवा श्रीपादंगळवर शुभ आशीर्वाद बलदिंद अनुनित्यनु श्री वेंकटेश महात्मे कथेयन्नु हेळुत्ता इदे इदु कूड नाल्कु अध्यायगळु संपूर्णवागिवे निन्ने तनक यशोदा देवियु श्रीकृष्ण परमात्म अवतारदल्लि बंदंतह संदर्भदल्लि कृष्ण इष्टेल्ला मदुवेगळन्नु माडिकोंडिद्दीयि ನನ್ನ ಕಣ್ತುಂಬಾ ಒಂದು ಮದುವೆಯಾದರೂ ನಾನು ಕಾಣಲಿಲ್ಲ ನನಗೆ ಅಂತಹ ಒಂದು ಸೌಭಾಗ್ಯವನ್ನು ಕೊಡುತ್ತಂದೆ ಎಂದು ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಇಲ್ಲಮ್ಮ ಈ ಜನ್ಮದಲ್ಲಿ ನಿನಗೆ ಸಾಧ್ಯವಿಲ್ಲ ಬರುವ ಜನ್ಮದಲ್ಲಿ ನಿನ್ನ ಕೋರಿಕೆಯನ್ನು ನಾನು ಈಡೇರಿಸುತ್ತೇನೆ ಎನ್ನುವಂತಹ ಮಾತನ್ನು ಕೂಡಾನು ಅಂದರೆ ಭರವಸೆಯನ್ನು ಕೂಡಾನು ಕೊಟ್ಟಿದ್ದರು ಅದನ್ನು ಕೇಳಿ ಯಶೋದಾದೇವಿ ಮೃತಳಾದಳು ಎನ್ನುವಂತಹ ವಿಷಯ ತನಕ ನಿನ್ನೆವರೆಗೂ ಹೇಳಲಾಗಿತ್ತು ಮುಂದೆ ಏನಾಗುತ್ತಾ ಇದೆ ಎನ್ನುವಂತಹ ವಿಷಯದ ಬಗ್ಗೆ ಇಂದು ಚಿಂತನೆಯನ್ನು ಮಾಡೋಣ ಎಂದು ಹೇಳುತ್ತಾ ಆ ಕಥೆಯನ್ನು ಕೇಳುವ ಮುನ್ನ ಹರಿವಾಯು ಗುರುಗಳ ಅಪ್ಪಣೆಯನ್ನು ಪಡೆದು ಅವರ ಅನುಮತಿ ಇಲ್ಲದೆ ಯಾವ ಕಾರ್ಯವನ್ನು ಮಾಡುವಂತೆ ಇಲ್ಲ ಹೀಗಾಗಿ ಪ್ರಪ್ರಥಮವಾಗಿ ಹರಿವಾಯು ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಅವರ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಈ ಒಂದು ಕಥೆಯನ್ನು ಹೇಳುವಂತಹ प्रयत्न के पात्र हरि ओम श्री गुरुभ्यो नमः श्रीमदानंद तीर्थ भगवत पादाचार्येभ्यो नमो नमः कल्याणात्पुद गात्राय कामितार्थ प्रधायिने श्रीमद् वेंकटनाथाय श्रीनिवासाय ते नमः श्रीयकांताय कल्याण निदये निदयेतिनाम श्री वेंकट निवासाय श्रीनिवासाय मंगलम ब्रह्म रुद्रादि वंद्यन्त्वाम वजे वेंकटनायकम निवारयस्वा अनिष्ठानि साधयेष्ठानि माधवाम लक्ष्मीं क्षीर समुद्र राजतनयां श्रीरंग दामेश्वरीं दासी भूत समस्त देव वनितां लोकैक दीपांकुरां मूकोपिय प्रसादेन मुकुंद शेनायते राजराजायते रिक्तो राघवेन्द्रं तमाश्रये अपादमौलि पर्यन्तं गुरुनाम कृतिं स्मरे तेन विज्ञाः प्रणश्यन्ति सिद्ध्यन्ति च मनोरथाः सत्याभिज्ञकराब्जोत्तान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारताम् ॐ श्री 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 सत्यात्मतीर्थ श्री गुरुभ्यो नमो नमः प्रिय वीक्षक बंधुगळे ई ओंदु कथेयन्नु श्रद्धा भक्तियिंद यारु केळुत्तारो यारु हेळुत्तारो अवर मनेगळल्लि मंगळ कार्यगळु नडेयुत्तवे इदु विशेषवादंतह सूचने हीगागि आदष्टु इंतह कथेगळन्नु केळुवाग ಇದು ಕೇವಲ ಕಥೆ ಎಂದು ಭಾವಿಸದೆ ನಮ್ಮ ಕಣ್ಣ ಮುಂದೆನೇ ಇವರ ಮಾತುಗಳು ನಡೆಯುತ್ತಾ ಇದೆ ಎನ್ನುವಂತಹ ಭಾವನೆಗೆ ನಾವೆಲ್ಲರೂ ಒಳಗಾಗೋಣ ಎಂದು ತಮ್ಮೆಲ್ಲರಲ್ಲಿಯೂ ಕೂಡ ವಿನಂತಿಸಿಕೊಳ್ಳುತ್ತಾ ಶ್ರೀ ವಾಸುದೇವನು 28ನೆಯ ಕಲಿಯುಗದಲ್ಲಿ ತನ್ನ ತಾಯಿಯಾಗಿದ್ದ ಈಗ ಬಕುಳ ಮಾಲಿಕೆಯಾಗಿ ಜನಿಸಿರುವ ಪ್ರೀತಿಯ ಜನನಿಯ ಸಂತೋಷಕ್ಕಾಗಿ ಯಶೋದಾದೇವಿಗೆ ಆನಂದಪ್ರದವಾದ ಚರಿತ್ರೆಯನ್ನು ತನ್ನ ಅವತಾರ ಗುಣ ಕರ್ಮಗಳಿಂದ ಜಗತ್ಕಾರಣನು ನಿರ್ದೋಷನು ಚೇತನಾತ್ಮಕ ಪ್ರಪಂಚ ನಿಯಾಮಕನೂ ಆದ ಶ್ರೀಹರಿ ಪರಮಾತ್ಮನು ಇಂತು ಕ್ರೀಡಿಸುತ್ತಿದ್ದಾರೆ ಕಲಿಯುಗದಲ್ಲಿ
ಪಾಪಚಿತ್ತರಾದ ಸರ್ವದಾ ಪಾಪಕರವಾದ ನಡತೆಯಲ್ಲಿಯೇ ಮಗ್ನರಾದವರನ್ನು ಸಂರಕ್ಷಿಸಲು ಕಮಲವಲ್ಲಭನಾದ ಶ್ರೀನಿವಾಸನು ಸ್ವಯಂ ಅಪ್ರಾಕೃತನಂದ ಸ್ವರೂಪನಾಗಿದ್ದರೂ ಪ್ರಕೃತಿ ಸಂಬಂಧವುಳ್ಳ ಮಾನವನಂತೆಯೇ ನಡೆಸುತ್ತಾ ಇರುವನು. ದೈತ್ಯರಿಗೆ ತನ್ನ ವಿಷಯಕ ಅಜ್ಞಾನವನ್ನು ಹೆಚ್ಚಿಸಲು ದೇವತೆಗಳಿಗೆ ಮೋಕ್ಷವಾಗಲು ತನ್ನ ಭಕ್ತರ ಹಿತಕ್ಕಾಗಿಯೇ ಅದರಲ್ಲಿಯೂ ವಿರಕ್ತರಾದ ತನ್ನ ಭಕ್ತರುಗಳಿಗೆ ಮೋಕ್ಷ ಸುಖವನ್ನು ಕರುಣಿಸುತ್ತಾ ಸ್ವಾಮಿಯಾದಂತಹ ಶ್ರೀಹರಿಯು ಸಾಮಾನ್ಯ ಮಾನವಾಕಾರವನ್ನು ಧರಿಸಿ ಆಟವಾಡುತ್ತಿದ್ದಾನೆ. ನೋಡಿ, ಸಾಕ್ಷಾತ್ ಶ್ರೀನಿವಾಸನು ಶ್ರೀಹರಿಯು ಮಾನವ ರೂಪಧಾರಣಿಯಾಗಿ ಬಂದು ವಿಶೇಷವಾದಂತಹ ಆತನಿಗೆ ಆಟವಾಡಿದಂತೆ ಇದೆ. ಆದರೆ ನಮ್ಮಗಳಿಗೆ ಕಣ್ತುಂಬಾ ಭಗವಂತನ ದರ್ಶನವನ್ನು ನಾವು ಪಡೆಯುತ್ತಾ ಇದ್ದೀವಲ್ಲ ಎನ್ನುವಂತಹ ಆನಂದ ನಮ್ಮಲ್ಲಿ ಬರಬೇಕು. ಆ ಪ್ರಕಾರವಾಗಿ ಬಂದಾಗ ಏನಾಗುತ್ತದೆ? ಸಾಕ್ಷಾತ್ ಸ್ವಾಮಿಯ ದರ್ಶನವೇ ಆಗುತ್ತದೆ, ಅದರಲ್ಲಿ ಸಂದೇಹನೇ ಇಲ್ಲ. ಇದೇ ಪ್ರಕಾರವಾಗಿ ನಾವು ಚಿಂತಾಮಗ್ನರಾಗಿ ಇದ್ದಾಗ ಭಗವಂತನ ಶುಭ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಮತ್ತು ಸ್ವತಃ ಮೋಕ್ಷ ಸ್ವರೂಪನಾದ ಆತ್ಮಕೈವಲ್ಯ ಜಗತ್ತೆಂಬ ಬಾಲಕನೇ ಶಿಶುವಾಗುಳ್ಳ ಅಥವಾ ಪ್ರಳಯ ಕಾಲದಲ್ಲಿ ಪ್ರಪಂಚವೆಂಬ ಬಾಲಕನನ್ನು ತನ್ನುದರದಲ್ಲಿ ಇಟ್ಟುಕೊಂಡು ಆಲದೆಲೆಯ ಮೇಲೆ ಶಿಶುರೂಪದಿಂದ ಪಬಡಿಸಿದ ಸಾಕ್ಷಾತ್ ನಾರಾಯಣನೇ ಶ್ರೀನಿವಾಸನಾಗಿ ಧರೆಗಿಳಿದು ಬಂದಿರುವ ಅನಂತ ಶಕ್ತಿ ಸಂಪನ್ನ ಬಾಲಕನು. ಜಗತ್ತನ್ನು ಪರವಶಗೊಳಿಸುವ ಅನುಪಮ ಸೌಂದರ್ಯ ವಿಶೋಭಿತನಾಗಿ ಕೇವಲ ಲೀಲೆಗಾಗಿ ಮಾನವಾಕಾರವನ್ನು ಧರಿಸಿ ವೆಂಕಟಗಿರಿಯಲ್ಲಿ ಕ್ರೀಡಿಸುತ್ತಿದ್ದಾನೆ. ಈ ದೇವನನ್ನು ದೇವತೆಗಳು ಮಾಡಲಿಲ್ಲ, ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನು ಸೃಜಿಸಲಿಲ್ಲ, ಅಥವಾ ದೇವ ಬಡಗಿಯಾದ ವಿಶ್ವಕರ್ಮನೂ ನಿರ್ಮಿಸಲಿಲ್ಲ. ಆ ಮಹಾಪ್ರಭು ತನ್ನ ಇಚ್ಛೆ ಸಂಕಲ್ಪದಿಂದಲೇ ತನಗೆ ಇಷ್ಟವಾದ ಆಕಾರದಿಂದ ಬೆಡುಗುಕೊಂಡು ವೆಂಕಟಾಚಲದಲ್ಲಿ ವಿಹರಿಸುತ್ತಾ ಇದ್ದಾನೆ. ನೋಡಿ, ವೆಂಕಟಾಚಲದಲ್ಲಿ ವಿಹರಿಸುತ್ತಾ ಇದ್ದಾನೆ, ಕಾಣುತ್ತಾನೆ ಮಹಾಪ್ರಭು. ಕೇವಲ ಗರ್ಭಗುಡಿಯಲ್ಲಿ ಮಾತ್ರವೇ ಅಲ್ಲ, ಎಲ್ಲ ವೆಂಕಟಗಿರಿಯಲ್ಲಿ, ಆ ವೆಂಕಟಗಿರಿಯಲ್ಲಿ ವಿಸ್ತಾರವಾಗಿ ಸ್ವಾಮಿಯು ಸುತ್ತಾ ಇದ್ದಾರೆ. ಆದರೆ ನಮ್ಮಂತಹ ಕುಯೋಗಿಗಳಿಗೆ ಕಾಣುವುದಿಲ್ಲ. ಅತಿ ಭಕ್ತಿ ಪರವಶರಾಗಿ ಸ್ವಾಮಿ ನಂದೇನದೋ, ಸ್ವಾಮಿ ಎಲ್ಲ ನಿನ್ನದೇ ಎಂದು ವಿಶೇಷವಾಗಿ ಧ್ಯಾನಾಮಗ್ನರಾಗಿ ಆ ಸ್ವಾಮಿಯನ್ನು ಆರಾಧಿಸುತ್ತಾ ಸ್ಮರಿಸುತ್ತಾ ಯಾರು ತೆರಳುತ್ತಾರೋ ಅವರಿಗೆ ಯಾವುದೋ ಒಂದು ರೂಪಧಾರಣೆಯಾಗಿ ಸ್ವಾಮಿಯು ಕಾಣುತ್ತಾನೆ. ವಿಶೇಷಾಂಶ ಅಂದರೆ ತಿರುಪತಿ ಬೆಟ್ಟದ ಮೇಲೆ ಕಂಗೊಳಿಸುತ್ತಿರುವ ಶ್ರೀನಿವಾಸನು ಬ್ರಹ್ಮದೇವ, ದೇವತೆಗಳು, ದೇವ ಬಡಕಿ, ವಿಶ್ವಕರ್ಮ ಇವರಿಂದ ನಿರ್ಮಿಸಲ್ಪಟ್ಟ ವಿಗ್ರಹ ಪ್ರತಿಮೆ ಮಾತ್ರ ಎಂದು ತಿಳಿಯಬಾರದು. ವೈಕುಂಠದಿಂದ ಧರೆಗಿಳಿದು ಬಂದ ಶ್ರೀಹರಿಯು ಸಚ್ಚಿದಾನಂದ ಸ್ವರೂಪದಿಂದ ಸಾಕ್ಷಾತ್ತಾಗಿ ಅಲ್ಲಿ ವಿರಾಜಿಸುತ್ತಾ ಇದ್ದಾನೆ. ನೋಡಿ, ಅಲ್ಲಿ ಇರತಕ್ಕಂಥ ವಿಗ್ರಹವು ಮತ್ತು ಪ್ರತಿಷ್ಠಾಪನೆ ಪಟ್ಟಿದೆ, ಆದರೆ ಅದು ಮುಂದಿನ ಕಥೆಯಲ್ಲಿ ಬರುತ್ತದೆ. ಈಗ ಶತಾನಂದರು ಏನೆಂದು ಹೇಳ್ತಾ ಇದ್ದಾರೆ ಅಂದರೆ, ಅದು ಏನೋ ಬ್ರಹ್ಮದೇವರು ಅಥವಾ ದೇವತೆಗಳು ಅಥವಾ ದೇವ ಬಡಗಿ ವಿಶ್ವಕರ್ಮ ಆತ ಏನಾದರೂ ಕೆತ್ತನೆ ಮಾಡಿದಂತಹ ವಿಗ್ರಹ ಎಂದು ಭಾವಿಸಬೇಡಿ. ಸಾಕ್ಷಾತ್ ಸಚ್ಚಿದಾನಂದ ಮೂರ್ತಿನೇ, ಅಂದರೆ ಸಾಕ್ಷಾತ್ ಸ್ವಾಮಿಯೇ ಸಚ್ಚಿದಾನಂದ ಮೂರ್ತಿಯಾಗಿ ಬಂದು ಅಲ್ಲಿ ವಿರಾಜಿಸುತ್ತಾ ಇದ್ದಾನೆ. ಶ್ರೀ ಪರಮಾತ್ಮನ ಇತರ ಕ್ಷೇತ್ರದಲ್ಲಿ ಶೋಭಿಸುವ ಪ್ರತಿಮೆಗಳಂತೆ ಅಲ್ಲಿ ಇಲ್ಲ, ಪ್ರತ್ಯಕ್ಷವಾಗಿ ತಾನೇ ಸ್ವಸ್ವರೂಪದಿಂದ ನಿಂತಿದ್ದಾನೆ. ಆದರೆ ಅಗ್ನಜನಗಳಿಗೆ ಆ ಭಗವಂತನು ಶಿಲೆಯಂತೆ ಕಾಣುವನು. ಶಿಲಾ ಪದ್ಯ
शैते हरि शिलावद्यै शैते हरि अर्हते इल्लदे सामान्य मानवरिगे आ स्वामियु शिलारूपनागि कंडरु साधना माडिकोंडिरुव ज्ञानिगळिगे निज रूपदिंदले दर्शनवित्तु अनुग्रहिसुवनु ಇದಕ್ಕೆ ಅನೇಕ ಅಪರೋಕ್ಷ ಜ್ಞಾನಿಗಳು ದೃಷ್ಟಾಂತವಾಗಿದ್ದಾರೆ ನಿದರ್ಶನಗಳು ಕೂಡ ಇವೆ ಸರ್ವೇ ಸಾಧಾರಣವಾದಂತಹ ನಮ್ಮಂತಹ ಮನುಷ್ಯರು ಹೋದಾಗ ಅಲ್ಲಿ ಶಿಲಾ ವಿಗ್ರಹವು ಕೂಡ ಸ್ಪಷ್ಟವಾಗಿ ಕಾಣುವುದಿಲ್ಲ ಕಾರಣ ಅಷ್ಟು ಪಾಪಾತ್ಮರಾಗಿದ್ದೇವೆ ಆದರೆ ಶಿಲಾ ವಿಗ್ರಹದ ರೂಪದಲ್ಲಿ ಕಾಣುತ್ತಾನೆ ಸ್ವಾಮಿ ಆದರೆ ಅಪರೋಕ್ಷ ಜ್ಞಾನಿಗಳಿಗೆ ಮಹಾಜ್ಞಾನಿಗಳಿಗೆ ತಪಸ್ವಿಗಳಿಗೆ ಮಾತ್ರ ಸಾಕ್ಷಾತ್ ಸಚ್ಚಿದಾನಂದ ಮೂರ್ತಿಯಾಗಿ ದರ್ಶನವನ್ನು ಕೊಡುತ್ತಾ ಇದ್ದಾರೆ ಇಂದಿಗೂ ಸ್ವಾಮಿ ಇಂದಿಗೂ ಇಂದು ಇಲ್ಲ ಎಂದು ಭಾವಿಸಬೇಡಿ ಇಂದು ಕೂಡ ಅನೇಕ ಜನರು ಮಹಾನುಭಾವರು ಯತಿವರೇಣ್ಯರು ಮಹಾನ್ ಮಹಾನ್ ಯತಿವರೇಣ್ಯರು ಇದ್ದಾರೆ ಅಂತವರಿಗೆ ನಿಶ್ಚಯವಾಗಿಯೂ ಸ್ವಾಮಿಯ ಸಚ್ಚಿದಾನಂದ ಮೂರ್ತಿಯ ದರ್ಶನವೇ ಆಗುತ್ತದೆ ಆದರೆ ಕೆಲವೊಬ್ಬ ಮಹನೀಯರು ಅವರು ಹೇಳಿಕೊಳ್ಳುವುದಿಲ್ಲ ನನಗೆ ಸಚ್ಚಿದಾನಂದ ಮೂರ್ತಿ ದರ್ಶನವಾಗಿದೆ ಎಂದು ಅವರು ಹೇಳಿಕೊಳ್ಳುವುದಿಲ್ಲ ಕಾರಣ ಇಲ್ಲಸಲ್ಲದಂತ ಜನಗಳಿಗೆ ಊಹಾಪೋಹದ ಮಾತುಗಳು ಹೇಳಿದಂತೆ ಆಗುತ್ತದೆ ನನ್ನ ದೊಡ್ಡಸ್ತಿಗೆ ತನ ಏನೋ ತೋರಿದಂತೆ ಆಗುತ್ತದೆ ಎಂದು ಕೆಲವೊಬ್ಬರು ಹೇಳುವುದಿಲ್ಲ ಆದರೆ ಅವರಿಗೆ ಸಚ್ಚಿದಾನಂದ ಮೂರ್ತಿ ಕಾಣುವುದಂತೂ ಸತ್ಯವಾದಂತ ಮಾತು ಇದರ ಮೇಲೆ ತಾವೇ ಅರ್ಥವನ್ನು ಮಾಡಿಕೊಳ್ಳಿ ಇನ್ನೂ ಕೆಲವು ಜನರು ಆ ಶಿಲಾ ವಿಗ್ರಹವು ಕಾಣದೇ ಇದ್ದರೂ ಕೂಡ ನನಗೆ ಸಚ್ಚಿದಾನಂದ ಮೂರ್ತಿನೇ ಕಂಡಿದ್ದಾನೆ ಎಂದು ಹೇಳುವಂತಹ ಮಹನೀಯರು ಕೂಡ ಇರುತ್ತಾರೆ ಹೀಗಾಗಿ ಇದನ್ನು ಕಲಿಯುಗ ಎಂದು ಕರೆಯುತ್ತಾರೆ ಇಂತಹ ಕಲಿಯುಗದಲ್ಲಿ ಅನೇಕ ಮಹಾನುಭಾವರು ಅನೇಕ ರೀತಿಯಿಂದ ವರ್ಣವರ್ಣಿತವಾಗಿ ಹೇಳ್ತಾ ಇರ್ತಾರೆ ನಿಜವಾದಂತಹ ಭಕ್ತಿ ಉಳ್ಳಂತವರು ನಿಜವಾದಂತಹ ಜ್ಞಾನಿಗಳು ನಿಜವಾದಂತಹ ತಪಸ್ವಿಗಳು ಅವರಿಗೆ ನಿಶ್ಚಯವಾಗಿಯೂ ಸಚ್ಚಿದಾನಂದ ಮೂರ್ತಿ ಕಂಡರೂ ಇಲ್ಲ ಸ್ವಾಮಿಯ ದರ್ಶನವಾಗಿದೆ ಅಷ್ಟೇ ಇದೇ ಪ್ರಕಾರವಾಗಿ ನೀನು ಯಾವ ಪ್ರಕಾರವಾಗಿ ದರ್ಶನವನ್ನು ಪಡೆದಿದ್ದೀಯೋ ನಾನು ಅದೇ ಪ್ರಕಾರವಾಗಿ ಪಡೆದಿದ್ದೇನೆ ಎನ್ನುವಂತಹ ಮಾತನ್ನು ಮಾತ್ರ ಹೇಳುತ್ತಾರೆ ಅವರಿಗೆ ತೋಳ್ಪಡಿಕೆ ಎನ್ನುವುದು ಇಷ್ಟ ಇರುವುದಿಲ್ಲ ತೋಳ್ಪಡಿಕೆ ತೋರಿಸಿಕೊಳ್ಳುವಂತಹ ಮಹಾನುಭಾವರು ಕೆಲವೊಬ್ಬರು ಇರ್ತಾರೆ ಅದು ಅವರವರ ಪ್ರಾರಂಭ ಅದನ್ನು ಹೆಚ್ಚಾಗಿ ಬಣ್ಣಿಸಲು ಹೇಳಲು ಬರುವುದಿಲ್ಲ ಆದರೆ ಕೆಲವೊಬ್ಬರು ವಿಶೇಷವಾಗಿ ಸಚ್ಚಿದಾನಂದ ಮೂರ್ತಿಯ ದರ್ಶನವನ್ನು ಪಡೆದರೂ ನಾನು ಮಾಮೂಲು ನೀವು ಯಾವ ಪ್ರಕಾರವಾಗಿ ಸ್ವಾಮಿ ದರ್ಶನವನ್ನು ಪಡೆದಿದ್ದೀರೋ ಅದೇ ಪ್ರಕಾರವಾಗಿ ನಾನು ಪಡೆದಿದ್ದೇನೆ ಎಂದು ಹೇಳಿಕೊಳ್ಳುವಂತಹ ಮಹಾನುಭಾವರು ನಿದರ್ಶನವಾಗಿ ಇದ್ದಾರೆ ಕಂಡಿದ್ದಾರೆ ಸ್ವಾಮಿಯು ಕೂಡ ಮತ್ತು ಶ್ರೀ ಸೂತಾಚಾರ್ಯರು ಮುಂದುವರಿಸಿ ಹೇಳಲಾರಂಭಿಸಿದರು ಶ್ರೀಕೃಷ್ಣನ ವಿವಾಹ ಮಹೋತ್ಸವವನ್ನು ಕಣ್ಣಾರೆ ಕಂಡು ಆನಂದಿಸಬೇಕೆಂಬ ಮಹದಾಸಿಯಿಂದ ಯಶೋದಾದೇವಿಯು ಆಗ ಬಕುಳ ಮಾಲಿಕೆಯಾಗಿ ಜನಿಸಿರುವವಳು ಆ ಬಕುಳಾದೇವಿಯು ವೈಕುಂಠವಾಸಿಯಾದ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸುತ್ತಾಳೆ ಶ್ರೀಹರಿಯು ಸಂತೋಷಗೊಂಡರೆ ಯಾವುದು ತಾನೇ ದುರ್ಲಭವಾದೀತು ತತ್ವಜ್ಞಾನ ವಿಶೇಷ ಜ್ಞಾನ ವಿಜ್ಞಾನ ಸಿರಿ ಸಂಪತ್ತುಗಳೆಲ್ಲವೂ ಲಭಿಸುವ ಓರ್ವ ಭಕ್ತನು ಭಗವಂತನನ್ನು ಪೂಜಿಸುವವನು ಇನ್ನೊಬ್ಬ ಭಕ್ತನು ಪರಮಾತ್ಮನಿಂದಲೇ ಪೂಜೆಗೊಳ್ಳುವನು ರಾಮಾವತಾರ ಕಾಲದಲ್ಲಿ ಶ್ರೀಹರಿಯು ಹನುಮಂತನಿಂದ ಪೂಜಿತನಾಗಿದ್ದರೂ ಕೃಷ್ಣಾವತಾರದಲ್ಲಿ ಸ್ವತಃ ಪ್ರಿಯಭಕ್ತನಾದಂತಹ ಅರ್ಜುನನನ್ನು ಪೂಜಿಸಿದನು ನೋಡಿ ವ್ಯತ್ಯಾಸ ಈ ಪ್ರಕಾರವಾಗಿರ್ತದೆ ಕಾರಣ ಸಾಕ್ಷಾತ್ ಶ್ರೀಹರಿಯೇ ರಾಮದೇವರ ಅವತಾರವನ್ನು ತಾಳಿ ಬಂದಂತಹ ಸಂದರ್ಭದಲ್ಲಿ ರಾಮದೂತನಾದಂತಹ ಹನುಮಂತ ದೇವರಿಂದ ಸೇವೆಯನ್ನು ಕೊಂಡರು ಅದೇ ಶ್ರೀಕೃಷ್ಣ ರೂಪಿಯಾಗಿ ಬಂದಂತಹ ಸಂದರ್ಭದಲ್ಲಿ ಅರ್ಜುನನಿಗೆ ಸೇವೆಯನ್ನು ಮಾಡಿದರು ಸೇವೆ ಅಂದ್ರೆ ಏನಿದೆ ರಥ ಸಾರಥಿಯಾಗಿ ಇದ್ದರು ಇನ್ನಿಷ್ಟಕ್ಕಿಂತ ಸೇವೆ ಬೇಕೇ ಈ ಪ್ರಕಾರವಾಗಿ ಸ್ವಾಮಿಯು ವಿಶೇಷವಾದಂತಹ ರೀತಿಯಲ್ಲಿ ಕಾಣುತ್ತಾರೆ ಶ್ರೀಹರಿಯ ಈ ಅದ್ಭುತ ಅಂದರೆ ವಿಚಿತ್ರವಾದಂತಹ ಜನರನ್ನು ಪಾವನಗೊಳಿಸುವ ಲೀಲೆಯನ್ನು ಅದಾರು ತಾನೇ ವರ್ಣಿಸಲು ಸಾಧ್ಯವಾದೀತು ಅಚಿಂತ್ಯಾದ್ಭುತ ಮಹಿಮನು ನಿತ್ಯ ಶುದ್ಧನೂ ಆದ ಶ್ರೀಹರಿ ಪರಮಾತ್ಮನು ಬೇರೊಬ್ಬರನ್ನು ಲೋಕ ಶಿಕ್ಷಣಕ್ಕಾಗಿ
ಅಭಿವಂದಿಸುವನು. ಆದರೆ ಅದರಿಂದ ಆ ಸ್ವಾಮಿಗೆ ಯಾವ ಪ್ರಯೋಜನವೂ ಇಲ್ಲ ಮತ್ತು ಅದರಿಂದ ಯಾವ ದೋಷವೂ ಹಾನಿಯೂ ಇಲ್ಲ. ಪ್ರತ್ಯುತ ಋಷಿ ಮುನಿಗಳಿಗೆ ಮಾಡಿದ ನಮಸ್ಕಾರಾದಿಗಳು ಪೂಜ್ಯರಾದ ಗುರು ಹಿರಿಯರಿಗೆ ನಮಸ್ಕಾರ ಮಾಡಬೇಕೆಂಬ ಲೋಕ ಶಿಕ್ಷಣಕ್ಕಾಗಿಯೇ ಆಗಿದ್ದು ಅವು ಪುಣ್ಯಕರವೇ ಆಗಿದೆ. ಆದ್ದರಿಂದ ಪ್ರಭುವು ಪಾಪ ಮಾಡಿದಂತೇನೋ ಆಗುವುದಿಲ್ಲ. ಇದು ನಿತ್ಯ ಸತ್ಯ ವಿಚಾರವಾದ್ದರಿಂದಲೇ ತತ್ವಜ್ಞಾನ ವಿಶಾರದವಾದ ಋಷಿಮುನಿಗಳು ದೇವತೆಗಳು ಪಿತೃ ದೇವತೆಗಳು ರಾಜ ಮಹಾರಾಜರು ಬ್ರಾಹ್ಮಣರು ಮೊದಲಾದವರಿಂದಲೂ ಚಾತುರ್ವರ್ಣ್ಯದ ಉಳಿದ ವೈಶ್ಯ ಸೂತ್ರಾದಿಗಳಿಂದಲೂ ರಾಕ್ಷಸರಿಂದಲೂ ಅಚೇತನ ವಸ್ತುಗಳಿಂದಲೂ ಸಹ ಯಜ್ಞಯಾಗಾದಿಗಳಲ್ಲಿ ಶ್ರೀಹರಿ ಪರಮಾತ್ಮನು ಪೂಜ್ಯನಾಗಿದ್ದಾನೆ. ಕಲಿಯುಗದಲ್ಲಿ ಕಲ್ಮಷಚಿತ್ತರಾದಂಥ ಸರ್ವದಾ ಪಾಪಕರ ಕಾರ್ಯಗಳನ್ನೇ ಎಸಗುವುದರಲ್ಲೇ ಮಗ್ನರಾದ ಮನಸ್ಸುಳ್ಳವರನ್ನು ಕಾಪಾಡಲೊಸಗುವ ಶ್ರೀ ಲಕ್ಷ್ಮೀಪತಿಯಾದ ಶ್ರೀನಿವಾಸನು ಪ್ರಕೃತಿ ಸಂಬಂಧವುಳ್ಳ ಮಾನವರಂತೆ ರಮಿಸುತ್ತಿರುವನು. ದೈತ್ಯರನ್ನು ಮೋಹಗೊಳಿಸಲು ಅಮರನಿಕರ ಸಂತೋಷಕ್ಕಾಗಿಯೂ ಇತರ ಬಾಲಕರೊಡನೆ ತಾನೂ ಒಬ್ಬ ಬಾಲಕನಂತೆ ಚೇತನಾತ್ಮಕ ಸಮಸ್ತ ಪ್ರಪಂಚವನ್ನು ಪರಿಪಾಲಿಸುವ ಬಾಲಕನಾದ ಶ್ರೀ ವೆಂಕಟೇಶ್ವರನು ಕ್ರೀಡಿಸುವನು. ಜಗನ್ಮೋಹಕ ಸೌಂದರ್ಯಶಾಲಿಯಾದಂತಹ ಭಗವಾನ್ ಶ್ರೀಹರಿಯು ಕೇವಲ ಲೀಲೆಗಾಗಿ ಮಾನವಾಕಾರದಿಂದ ವಿಹರಿಸುತ್ತಿದ್ದಾನೆ. ಶ್ರೀಹರಿಯ ಈ ರೂಪವನ್ನು ದೇವತೆಗಳು ಬ್ರಹ್ಮ ವಿಶ್ವಕರ್ಮ ಇವರ್ಯಾರೂ ನಿರ್ಮಿಸಿದ್ದು ಅಲ್ಲ. ತನಗಭಿಮತವಾದ ರೂಪದಿಂದ ವಿಹರಿಸಲು ಮಹಿಮೆಯ ದೇವತೆಗಳಿಂದ ಮಾತ್ರ ತಿಳಿಯಲು ಯೋಗ್ಯವಾಗುವುದು. ಆ ಪರ್ವತದಲ್ಲಿರುವ ಸ್ವಾಮಿ ಪುಷ್ಕರಣೀ ತೀರ್ಥದ ವೈಭವವು ವೈಶಿಷ್ಟ್ಯ ಪೂರ್ಣವು ಅನಿತರ ಸಾಧಾರಣವೂ ಆಗಿರುವುದು. ಆ ವೆಂಕಟಾಚಲದಲ್ಲಿ ಶ್ರೀರಮಾಕಾಂತನು ಪ್ರತ್ಯಕ್ಷವಾಗಿ ಆರಾಧಿಸುತ್ತಾ ಇರುವನೆಂದ ಮೇಲೆ ಆ ಕ್ಷೇತ್ರದಲ್ಲಿ ಲಭಿಸುವ ಪುಣ್ಯಫಲವೆಷ್ಟಿರಬಹುದು? ಅನೇಕ ಜನ್ಮಗಳಲ್ಲಿ ಸಂಪಾದಿಸಿದ ಪುಣ್ಯಫಲದಿಂದ ಶ್ರೀಹರಿ ಕ್ಷೇತ್ರ ದರ್ಶನವು ದೊರಕುವುದು. ಅದರಲ್ಲಿಯೂ ಶ್ರೀಹರಿಯ ಕ್ಷೇತ್ರಗಳಲ್ಲೆಲ್ಲ ವೆಂಕಟಾಚಲ ಕ್ಷೇತ್ರವುದ್ದ ದರ್ಶನವು ಅತಿ ಶ್ರೇಷ್ಠವು ಮೋಕ್ಷಪ್ರದವೂ ಆಗಿರುವುದು. ದೇವತೆಗಳಿಗೂ ಆ ಕ್ಷೇತ್ರ ದರ್ಶನವು ದೊರಕಲಸದ ಲಂದ ಮೇಲೆ ಇನ್ನು ಮಾನವರ ವಿಚಾರವನ್ನು ಹೇಳುವುದೇನಿದೆ? ದೇವಾನ್ ದೇವತರಿಗೆ ಕೂಡ ಆ ಕ್ಷೇತ್ರ ದರ್ಶನವು ಕೆಲವೊಂದು ಬಾರಿ ದೊರೆಯುವುದಿಲ್ಲ. ಇನ್ನು ಆ ದೇವಾನ್ ದೇವತರಿಗೆ ಆ ಪ್ರಕಾರವಾಗಿರುವಂತಹ ಸಂದರ್ಭದಲ್ಲಿ ಇನ್ನು ಮಾನವರಾದಂತಹ ನಮ್ಮ ಬಗ್ಗೆ ಏನು ವಿಚಾರ ಮಾಡಬೇಕಾಗಿದೆ ಎಂದು ಶತಾನಂದರು ಹೇಳ್ತಾ ಇದ್ದಾರೆ ಎಂದು ಸೂತಾಚಾರ್ಯರು ಶೌನಕಾದಿ ಮುನಿಗಳಿಗೆ ನಿರೂಪಿಸಿದರು ಎಂಬಲ್ಲಿಗೆ 5ನೇ ಅಧ್ಯಾಯವು ಸಂಪೂರ್ಣವಾಯಿತು. ನೋಡಿ, ಆ ವೆಂಕಟಾಚಲದಲ್ಲಿ ವೆಂಕಟಾಚಲ ಅಂದರೂ ಒಂದೇ, ವೆಂಕಟ ಪರ್ವತ ಅಂದರೂ ಒಂದೇ, ವೆಂಕಟಗಿರಿ ಅಂದರೂ ಒಂದೇ. ಕೆಲವು ಜನ ವೆಂಕಟಾಚಲ ಪರ್ವತ ಎಂದು ಕರೆಯುತ್ತಾರೆ. ಆ ಪ್ರಕಾರವಾಗಿ ಸಂಬೋಧನೆ ಮಾಡಬಾರದು. ವೆಂಕಟಾಚಲ, ಚಲ ಅಚಲ ಎಂದರೆ ಅದು ಬೆಟ್ಟ ಎಂದೇ ಅರ್ಥ. ಈ ಪ್ರಕಾರವಾಗಿ ಅಂತಹ ವೆಂಕಟಾಚಲವನ್ನು ದರ್ಶನ ಪಡೆಯಬೇಕೆಂದು ದೇವಾನ್ ದೇವತೆಗಳು ಕೂಡ ಹರಿಸುತ್ತಾರೆ. ಆದರೆ ಅವರಿಗೆ ಕೂಡ ಕೆಲವೊಂದು ಬಾರಿ ಲಭ್ಯವಾಗುವುದಿಲ್ಲ. ಇನ್ನು ಸರ್ವೇ ಸಾಧಾರಣವಾದಂತಹ ನಮ್ಮಂತವರ ಪರಿಸ್ಥಿತಿ ಏನಿದೆ? ಇದರಿಂದ ನಾವು ಏನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅಂದರೆ, ನಾವು ಆದಷ್ಟು ಭಗವಂತನ ಧ್ಯಾನ ನಿರತರಾಗಿ ಸದಾಕಾಲ ಭಗವಂತನ ನಾಮಸ್ಮರಣೆಯಲ್ಲಿ ಇದ್ದರೆ ಈ ದೇಹವು ಕಳಚಿ ಹೋಗುವುದರೊಳಗೆ ನಾವು ದರ್ಶನವನ್ನು ಪಡೆಯುತ್ತೀವಿ. ಇಲ್ಲದೇ ಹೋದ ಪಕ್ಷದಲ್ಲಿ ತಿರುಪತಿ ಕ್ಷೇತ್ರದ ದರ್ಶನವನ್ನು ಪಡೆಯುವುದು ಅಷ್ಟು ಸುಲಭ ಸಾಧ್ಯವಲ್ಲ ಎಂದೇ ಇದರ ಪರಮಾರ್ಥ. ಹೀಗಾಗಿ ಆದಷ್ಟು ಭಗವಂತನ ಧ್ಯಾನವನ್ನೇ ಮಾಡುತ್ತಾ
ಆದಷ್ಟು ಉತ್ತಮವಾದಂತಹ ಕಾರ್ಯಗಳನ್ನೇ ಮಾಡುತ್ತಾ ವಿಶೇಷವಾಗಿ ಮಹಿಳೆಯರಿಗೆ ಉತ್ತಮವಾದಂತಹ ಸ್ಥಾನಮಾನವನ್ನು ಕೊಡುತ್ತಾ ಉತ್ತಮ ರೀತಿಯಲ್ಲಿ ಇದ್ದರೆ ಅಂತ ಕ್ಷೇತ್ರದ ದರ್ಶನ ತಪ್ಪದೆ 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 ಎಲ್ಲರಿಗೂ ಆಗುತ್ತದೆ ಅನ್ನುವಂತ ಮಾತಲ್ಲಿ ಸಂದೇಹನೇ ಬೇಡ ಎಂದು ಹೇಳುತ್ತಾ ಈಗ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಅವರ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಗುರುಗಳ ನಾಮಸ್ಮರಣೆ ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ ಪ್ರಿಯ ವೀಕ್ಷಕ ಬಂಧುಗಳೇ ಇಂದಿನ ಪಂಚಾಂಗ ಈ ಪ್ರಕಾರವಾಗಿದೆ ಶ್ರೀ ಶುಭಕೃತ್ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತುವು ಚೈತ್ರ ಮಾಸ ಕೃಷ್ಣ ಪಕ್ಷ ಶುಕ್ರವಾರ ಸೃಷ್ಟಿ ತಿಥಿ ಪೂರ್ವಾಷಾಢ ನಕ್ಷತ್ರ ಶಿವನಾಮ ಯೋಗ ವಣಿಜ್ಯ ನಾಮಕರಣ ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ ಆಯುರಾರೋಗ್ಯ ಅಷ್ಟೈಶ್ವರ್ಯ ಅಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಹಾಗೂ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳಿ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯ ಕಂಡರು ಇದಕ್ಕೆ ಮಿಗಿಲಾದಂತಹ ಭಾಗ್ಯ ಸಂಪತ್ತು ಮತ್ತೊಂದು ಇಡೀ ಜಗತ್ತಿನಲ್ಲಿ ಮತ್ತೊಂದು ಇಲ್ಲವೇ ಇಲ್ಲ 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 ಅಂತಹ ಮಹಾಸಂಪತ್ತನ್ನು ಅವರಿಗೆ ಪ್ರಸಾದಿಸಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನವಿದು ಇದು ಕೂಡ ಶ್ರೀಪಾದಂಗಳವರ ಶುಭ ಆಶೀರ್ವಾದದ ಬಲದಿಂದ ಮಾತ್ರ ಸಾಧ್ಯ ಇಂತಹ ಕಾರ್ಯಕ್ರಮವನ್ನು ಮಾಡಲು ನಾನಂತಹ ದೊಡ್ಡವನಂತೂ ಅಲ್ಲ ಇದಕ್ಕೆಲ್ಲವುದಕ್ಕೂ ಕಾರಣ ನನ್ನ ಶ್ರೀಪಾದಂಗಳವರ ಶುಭ ಆಶೀರ್ವಾದದ ಬಲವೇ ಇದಕ್ಕೆ ಕಾರಣ ಹೀಗಾಗಿ ಅಂತಹ ಗುರುಗಳ ಶುಭ ಆಶೀರ್ವಾದ ಸದಾಕಾಲ ಜೀವಿತ ಪರ್ಯಂತರವು ಇರಲಿ ಎಂದು ಅವರ ಪಾದಾರವಿಂದಗಳಲ್ಲಿ ವಿಶೇಷವಾದಂತಹ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಭಕ್ತಿಪೂರ್ವಕವಾಗಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ನೋಡೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು ಕಾರಣ ಏನೆಂದರೆ ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಶೇಷವಾದಂತಹ ಲಾಭವನ್ನು ಪಡೆಯತಕ್ಕಂತಹ ಒಂದು ಪವಿತ್ರವಾದಂತಹ ದಿನ ಅದರಲ್ಲಿಯೂ ಶುಕ್ರವಾರ ಮಹಾಲಕ್ಷ್ಮಿಯು ಗೆಜ್ಜೆಯನ್ನು ಕಟ್ಟಿಕೊಂಡು ನಿಮ್ಮ ಮನೆಗೆ ಬರಲು ಸಿದ್ಧಳಾಗಿದ್ದಾಳೆ ಆಹ್ವಾನವನ್ನು ಮಾಡಲು ತಾವು ಸಿದ್ಧರಾಗಿ ಶುಭವಾಗಲಿ ಏನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ಅಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಾನಾತರಹವಾದಂತಹ ವಿಘ್ನಗಳು ಮತ್ತು ಇಲ್ಲ ಸಲ್ಲದಂತಹ ಕಲಹಗಳು ಯಾರಿಂದ ಬಂಧು ಮಿತ್ರರಿಂದನೇ ಈ ಬಂಧು ಬಳಗ ಮತ್ತು ಮಿತ್ರರು ಅಂದರೆ ಸ್ನೇಹಿತರು ಇವರಿಂದನೇ ಇಲ್ಲ ಸಲ್ಲದಂತಹ ಕಲಹಗಳು ಉತ್ಪನ್ನವಾಗುತ್ತವೆ ಏನ್ ನೀವು ಕಲಹವನ್ನು ಮಾಡುತ್ತೀರಾ ಬೇಡ ಸ್ವಾಮಿ ನಮಗೆ ಎಂದಿಗೂ ಕಲಹ ಬೇಡ ಅಯ್ಯೋ ಹಾಗಾದ್ರೆ ನಾವು ಏನ್ ಮಾಡ್ಬೇಕ್ರಿ ಏನೂ ಇಲ್ಲ ಸುಲಭೋಪಾಯದ ಮಾರ್ಗವನ್ನು ಹೇಳುತ್ತೇವೆ ನಾವು ನೀವು ಖರ್ಚು ಮಾಡಿಕೊಳ್ಳುವಂತಹ ವಿಶೇಷವಾದಂತಹ ಮಾರ್ಗವನ್ನು ನಾವು ಎಂದಿಗೂ ಹೇಳುವಂತಹ ವ್ಯಕ್ತಿತ್ವ ನಮ್ಮಲ್ಲಿ ಇಲ್ಲ ನಮ್ಮ ಗುರುಗಳು ಹೇಳಲು ಬಿಡುವುದಿಲ್ಲ ಸುಲಭೋಪಾಯದಲ್ಲೇ ಅವರಿಗೆ ಉತ್ತಮವಾದಂತಹ ಮಾರ್ಗದರ್ಶನವನ್ನು ತೋರಿಸು
ಎಂದು ಅವರೇ ಅಂತರಂಗದಲ್ಲಿ ನೆಲೆಸಿ ಅವರು ನುಡಿಸುತ್ತಾರೆ. ನುಡಿಗಳು ಮಾತ್ರ ನನ್ನ ಬಾಯಿಂದ ಆಚೆ ಬರುತ್ತಾ ಇವೆ. ನುಡಿಗಳು ಮಾತ್ರ ಗುರುಗಳವೆ. ಆದರೆ ಇದರಲ್ಲಿ ಏನಾದರೂ ತಪ್ಪು ಉಚ್ಚಾರಣೆ ಇದ್ದರೆ ಅದು ನನ್ನ ಸ್ವಯಂಕೃತ ಅಪರಾಧ. ನನ್ನ ಗುರುಗಳ ಪಾದಾರವಿಂದಗಳಲ್ಲಿ ಕ್ಷಮೆಯನ್ನು ನಾನು ಯಾಚಿಸುವೆ. ಇದರಲ್ಲಿ ಏನಾದರೂ ಉತ್ತಮವಾದಂತಹ ಮಾತುಗಳು ಆಚೆ ಬಂದಿವೆ ಎಂದರೆ ಅದು ಗುರುಗಳ ಆಶೀರ್ವಾದದ ಬಲದಿಂದ ಮಾತ್ರ. ಅಂತಹ ದೊಡ್ಡವನಂತೂ ನಾನು ಅಲ್ಲ. ಇಂದು ನೀವು ವಿಶೇಷವಾಗಿ ಮಾಡಬೇಕಾದದ್ದು ಏನೆಂದರೆ ನಿಮ್ಮನ್ನು ಹೆತ್ತು ಹೊತ್ತು ಸಲ್ಲಿದಂತಹ ಮಾತೃಮೂರ್ತಿಗೆ ನಮಸ್ಕಾರವನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ಕೆ ಹೋಗಿದ್ದಾದರೆ 33 ಕೋಟಿ ದೇವತೆಗಳು ನೆಲೆಸಿದಂತಹ ಅಧಿಷ್ಠಾನ ಅಂದರೆ ನಮ್ಮ ತಂದೆ ತಾಯಿಗಳು. ಅದರಲ್ಲಿಯೂ ವಿಶೇಷವಾದಂತಹ ಮಾತೃಮೂರ್ತಿ ನಮಗೆ ಜನ್ಮವನ್ನು ಕೊಡುವಂತಹ ಸಂದರ್ಭದಲ್ಲಿ ತನ್ನ ಪ್ರಾಣವನ್ನೇ ಪಣಕ್ಕೆ ಇಟ್ಟಿರುತ್ತಾಳೆ. ಕಣ್ರಿ, ನಾನು ಸತ್ತರೂ ಪರವಾಗಿಲ್ಲ, ನನ್ನ ಮಗು ಜನ್ಮ ತಾಳಬೇಕು, ನನ್ನ ಮಗು ಚೆನ್ನಾಗಿರಬೇಕು. ನೋಡಿ, ಅಷ್ಟು ಹೆರಿಗೆಯ ನೋವನ್ನು ತಾನು ಬಾಧೆ ಪಡುತ್ತಾ ಇದ್ದರೂ ಮಗು ಏನು ಜನಿಸಿದ ಕೂಡಲೇ ಅದು ಸ್ವಲ್ಪ ಅತ್ತಿತ್ತು ಎಂದರೆ ತಾಯಿಗೆ ಬಹು ಸಂತೋಷ. ಆ ನೋವನ್ನೆಲ್ಲವುದನ್ನು ಮರೆಯುತ್ತಾಳೆ ಎಂದರೆ ಅಂತಹ ತಾಯಿಯ ಋಣವನ್ನು ನಾವು ತೀರಿಸಲು ಯೋಗ್ಯವಂತರೇ? ಹೇಳಿ, ನಾವು ಯೋಗ್ಯವಂತರ? ಎಂದೆಂದಿಗೂ ಸಾಧ್ಯವಿಲ್ಲ. ಹೀಗಾಗಿ ಅಂತಹ ಮಾತೃಮೂರ್ತಿಗೆ ನಮಸ್ಕಾರವನ್ನು ಸಲ್ಲಿಸಿ ಮುಂದಕ್ಕೆ ಹೋಗಿದ್ದೇ ಆದರೆ ಉತ್ತಮವಾದಂತಹ ದಿನವಾಗಿ ತನ್ನಷ್ಟಕ್ಕೆ ತಾನೇ ಪರಿವರ್ತನೆ ಆಗುತ್ತದೆ ಎನ್ನುವಂತಹ ಮಾತಿನಲ್ಲಿ ಕೂಡ ಸಂದೇಹನೇ ಬೇಡ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಶೇಷವಾದಂತಹ ಲಾಭವನ್ನು ಪಡೆಯುತ್ತೇನೆ ಮತ್ತು ಬೆಲೆ ಬಾಳುವಂತಹ ವಸ್ತುಗಳನ್ನು ಸಂಗ್ರಹ ಮಾಡಿ ಮನೆಯಲ್ಲಿ ಇರತಕ್ಕಂತಹ ಎಲ್ಲರಿಗೂ ಅದನ್ನು ತೋರಿಸಿ ಮನೆಯಲ್ಲಿ ಅವರ ಮುಖದಲ್ಲಿ ಮಂದಹಾಸವನ್ನು ಕಾಣತಕ್ಕಂತಹ ಅತ್ಯುನ್ನತವಾದಂತಹ ದಿನ ಇದು. ಮಿಥುನ ರಾಶಿಯವರ ಪಾಲಿಗೆ ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 50-50 ದಿನ ಎಂದು ಹೇಳಬಹುದು. ಹೇಗೆ ಅಂದರೆ ಸ್ತ್ರೀ ಸುಖ ಮನೆಯಲ್ಲಿ ಒಂದು ತಾಯಿನೇ ಆಗಿರಬಹುದು, ಮಡದಿನೇ ಆಗಿರಬಹುದು, ಸೋದರಿನೇ ಆಗಿರಬಹುದು, ಮಕ್ಕಳೇ ಆಗಿರಬಹುದು, ಅವರಿಂದ ಅತಿಯಾದಂತಹ ಪ್ರೀತಿ ಅಂತಃಕರಣ ದೊರೆಯುತ್ತದೆ. ಆದರೆ ಅನ್ಯ ಸ್ತ್ರೀಯರು ಅವರ ಬಳಿ ಮಾತನಾಡುವಾಗ ಬಹು ಎಚ್ಚರದಿಂದ ಮಾತನಾಡಿ ಸ್ವಲ್ಪ ಯಾಮಾರಿದರೂ ಕೂಡ ವಿಕೋಪಕ್ಕೆ ತೆರಳುತ್ತದೆ ಬಹು ಹುಷಾರ್. ಕಾರಣ ಸ್ತ್ರೀಯರಿಗೆ ನಾವು ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಡಬೇಕು. ಅವರು ಯಾವುದೇ ಕುಲಸ್ಥರೇ ಆಗಿರಲಿ, ಯಾವುದೇ ಮತಸ್ಥರೇ ಆಗಿರಲಿ, ಯಾರೇ ಆಗಿದ್ದರೂ ಕೂಡ ಪ್ರತಿಯೊಂದು ಸ್ತ್ರೀಯರಲ್ಲಿಯೂ ಕೂಡ ಒಂದು ಮಾತೃಮೂರ್ತಿಯನ್ನು ಕಾಣಬೇಕು, ಒಂದು ಸೋದರಿಯಾಗಿ ಕಾಣಬೇಕು, ಒಂದು ಪುತ್ರಿಯಾಗಿ ಕಾಣಬೇಕು. ಆ ಪ್ರಕಾರವಾಗಿ ಇದ್ದರೆ ಅದು ಈ ಭರತಖಂಡದಲ್ಲಿ ಜನ್ಮ ತಾಳಿದ್ದದಕ್ಕೂ ಸಾರ್ಥಕತೆ. ಅದನ್ನು ಹೊರತುಪಡಿಸಿ ಹುಚ್ಚುಚ್ಚಾಕಾರವಾಗಿ ನಾವು ಏನೋ ದೃಷ್ಟಿಕೋನದಿಂದ ಕಾಣುತ್ತೇವೆ ಎಂದರೆ ಯಮದೇವರು ದಂಡಕವನ್ನು ಹಿಡಿಯುತ್ತಾನೆ. ಆ ಪ್ರಕಾರವಾಗಿ ಬೇಡ. ಆ ದುಷ್ಟಬುದ್ಧಿ ನಮ್ಮಲ್ಲಿ ಯಾರಿಗೂ ಬೇಡ. ಆದಷ್ಟು ಸ್ತ್ರೀಯರಿಗೆ ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಡೋಣ. ಅವರು ಅದನ್ನು ಸ್ವೀಕಾರ ಮಾಡುವಂತಹ ಯೋಗ್ಯವಂತರು ಹೌದೋ ಅಲ್ಲೋ ಅನ್ನುವಂತಹ ವಿಷಯವನ್ನು ಅವರೇ ನಿರ್ಣಯ ಮಾಡಿಕೊಳ್ಳುತ್ತಾರೆ. ಆದರೆ ನಾವು ಅವರಿಗೆ ಸ್ಥಾನಮಾನವನ್ನು ಕೊಡಬೇಕಾದಂತಹ ಕರ್ತವ್ಯ ಮಾತ್ರ ಪ್ರತಿಯೊಂದು ಭಾರತಾಂಬೆಯ ಮಕ್ಕಳಾದಂತಹ ನಮ್ಮೆಲ್ಲರ ಕರ್ತವ್ಯ. ಮತ್ತು ಇದರಲ್ಲಿ ಯಾವುದೇ ತರವಾದಂತಹ ಕುಲಮತ ಗೋತ್ರಗಳನ್ನು ಅಡ್ಡಿನೇ ತರಬೇಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ಸಂಪತ್ತು ಅಧಿಕವಾಗತಕ್ಕಂತಹ ಒಂದು ಪವಿತ್ರವಾದಂತಹ ದಿನ. ಹೇಗಾಗುತ್ತೆ, ಹೇಗೆ ಬಿಡುತ್ತೆ ಅನ್ನುವಂತ ತಿಕ್ಕ ಪ್ರಶ್ನೆಯನ್ನು ನಮ್ಮನ್ನು ಹಾಕಬೇಡಿ. ಕಾರಣ ಭಗವಂತನ ಇಚ್ಛೆ, ಯಾವ ಪ್ರಕಾರವಾಗಿ ಆದರೂ ಕೊಡಬಲ್ಲ. ಸ್ವಾಮಿ ಮನಸ್ಸು ಮಾಡಬೇಕಷ್ಟೇ. ಮನಸ್ಸು ಮಾಡಿದರೆ ಯಾವ ಪ್ರಕಾರವಾಗಿ ಆದರೂ ತನ್ನ ಮಡದಿಗೆ ಹೇಳ್ತಾರೆ, ಅವನು ನನ್ನ ಭಕ್ತನಿದ್ದಾನೆ, ಅವನಿಗೆ ಏನು ಬೇಕೋ ಯಥೇಚ್ಛವಾಗಿ ಕೊಡು. ಆಗ ಬೇಡ ಎಂದರೂ ಕೂಡ ನಿಮಗೆ ಅಧಿಕವಾದಂತಹ ಸಂಪತ್ತು ಬಂದೇ ಬರುತ್ತದೆ. ಅದರಲ್ಲಿ ಸಂದೇಹ ಏನಿದೆ? ಸಂದೇಹ ಬೇಡ. ಮತ್ತು ನಿಂತು ಹೋದಂತಹ ಬಾಕಿ ನೀವು ಯಾರಿಗಾದರೂ ಹಣವನ್ನು ಕೊಟ್ಟಿರುತ್ತೀರಿ, ಇನ್ನೇನಪ್ಪ ಬರುತ್ತೋ ಬರೋದಿಲ್ಲೋ ಅನ್ನುವಂತ ಚಿಂತೆಯಲ್ಲಿರುತ್ತೀರಿ. ಆದರೆ ಅವರಾಗಿ ಅವರು ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡುತ್ತಾರೆ. ಅಂತಹ ಒಂದು ಪವಿತ್ರವಾದಂತಹ ದಿನ. ಇಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಸದ್ವಿನಿಯೋಗ ಅಂದರೆ ಅರ್ಥವೇನು? ಏನು ಹೇಳಿದ್ದಾರೆ, ಇನ್ನು ಅವನ ಕುತ್ತಿಗೆ ಮೇಲೆ ಚಾಕು ಇಟ್ಟಾದರೂ ವಸೂಲು ಮಾಡಿಕೊಂಡು ಬರೋಣ ಎನ್ನುವಂತಹ ಪ್ರಯತ್ನಕ್ಕೆ ನೀವು ಎಂದಿಗೂ ಪಾತ್ರದಾರರಾಗಬೇಡಿ.
ಅವರಾಗಿ ಅವರೇ ತಂದು ಕೊಡುತ್ತಾರೆ. ಕಾರಣ ಭಗವಂತನ ಆದೇಶವಾಗಿದೆ, ಆಗಿದೆ ಅಂದ ಮೇಲೆ ಮುಗಿತು, ಕೊಟ್ಟೇ ಕೊಡುತ್ತಾರೆ. ಏನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಸ್ತ್ರೀಯರಿಂದನೇ ವಿಪತ್ತು ನೋಡಿ. ಹೀಗಾಗಿ ಹೇಳ್ತಿರುವುದು, ಪ್ರತಿಯೊಂದು ಮಹಿಳೆಯರಲ್ಲಿಯೂ ಕೂಡ ಒಂದು ಮಾತೃಮೂರ್ತಿಯನ್ನು, ಒಂದು ಪುತ್ರಿಯನ್ನು, ಒಂದು ಸೋದರಿಯನ್ನು ಕಂಡಾಗ ನಮ್ಮಲ್ಲಿ ದುರ್ಭಾಷೆಗಳು ಎಲ್ಲಿಂದ ಬರುತ್ತವೆ ಕಣ್ರಿ? ಬರಲು ಹೇಗೆ ತಾನೇ ಸಾಧ್ಯ? ನಮ್ಮಲ್ಲಿ ಕಲುಷ್ಮಿತವಾದಂತ ಇಲ್ಲಿಂದ ಒಂದು ಮಾತು, ಇಲ್ಲಿಂದ ಒಂದು ಮಾತು, ಇಲ್ಲಿಂದ ಒಂದು ಮಾತು ಬಂದರೆ ಅದು ಕಲುಷ್ಮಿತ ಮಾತು. ಆಗ ಇಲ್ಲಸಲ್ಲದಂತಹ ಜಗಳಗಳು ಬಂದೇ ಬರ್ತವೆ. ಆದರೆ ಅಂತರಾಳದಿಂದ ಬರಬೇಕು. ನಾನು ಯಾವುದೇ ಒಂದು ಮಹಿಳೆಯನ್ನು ಕಂಡರೆ ಕೂಡ ನನಗಿದ್ದರೂ ಹಿರಿಯರಾಗಿದ್ದಾರೆ ಎಂದರೆ ಒಂದು ತಾಯಿಯನ್ನು ಕಾಣುತ್ತಾ ಇದ್ದೀನಿ, ಒಂದು ಅಕ್ಕನನ್ನು ಕಾಣುತ್ತಾ ಇದ್ದೀನಿ, ನನಗಿದ್ದರೂ ಚಿಕ್ಕವರಾಗಿ ಕಂಡಿದ್ದಾರೆ, ಒಂದು ತಂಗಿಯಾಗಿ ಕಾಣುತ್ತಾ ಇದ್ದೀನಿ, ಅಥವಾ ಒಂದು ಮಗಳಾಗಿ ಕಾಣುತ್ತಾ ಇದ್ದೀನಿ. ಈ ಭಾವನೆ ನಮ್ಮಲ್ಲಿ ಬಂದರೆ ಕೆಟ್ಟ ವರ್ತನೆ ನಮ್ಮಲ್ಲಿ ಎಲ್ಲಿಂದ ಬರುತ್ತದೆ? ಮಾಡಲು ಆಲೋಚನೆಗಳು ಕೂಡ ಬರುವುದಿಲ್ಲ. ಇನ್ನು ಜಗಳಗಳು ಎಲ್ಲಿಂದ ಬರಲು ಸಾಧ್ಯ? ಸಾಧ್ಯನೇ ಇಲ್ಲ. ಹೀಗಾಗಿ ಸ್ತ್ರೀಯರಿಗೆ ವಿಶೇಷವಾದಂತಹ ಸ್ಥಾನಮಾನವನ್ನು ಈ ದೇಹವನ್ನು ಪಡೆದು ಬಂದ ಮೇಲೆ ಈ ದೇಹವು ಮಣ್ಣಿನ ಪಾಲೋ ಅಗ್ನಿಯ ಪಾಲೋ ಆಗುವ ತನಕ ಕೂಡ ನಾವೆಲ್ಲರೂ ಈ ಕಾರ್ಯವನ್ನು ಮಾಡಲೇಬೇಕು. ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ಏನೆಂದರೆ ಮನೆಯಲ್ಲಿ ಪತ್ನಿ, ಪುತ್ರರು, ಪುತ್ರಿಯರು ಎಲ್ಲರಿಂದ ಕೂಡ ಸುಖ, ಸಂತೋಷ, ನೆಮ್ಮದಿ, ಆನಂದ, ಉತ್ಸಾಹ, ಉಲ್ಲಾಸದಿಂದ ಇರತಕ್ಕಂತಹ ಅತಿ ಪವಿತ್ರವಾದಂತಹ ದಿನ ಇದು ತುಲಾರಾಶಿಯವರ ಪಾಲಿಗೆ ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಕೂಡ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ಏನೆಂದರೆ ದೂರದ ಬಂಧುಗಳ ಆಗಮನದಿಂದ, ನಿಮ್ಮ ಮನೆಗೆ ದೂರದ ಬಂಧುಗಳು ಬರ್ತಾರೆ, ಅವರು ಬಂದು ಸಂತೋಷವನ್ನು ತುಂಬಿಕೊಡುತ್ತಾರೆ, ವಿಶೇಷವಾದಂತಹ ಉತ್ಸಾಹದ ಮಾತುಗಳನ್ನೇ ಹೇಳುತ್ತಾರೆ. ಇದರಿಂದ ನಿಮ್ಮ ಮನಸ್ಸು ನೆಮ್ಮದಿಯಾಗಿ ಆನಂದ ರೀತಿಯಿಂದ ಇರುತ್ತದೆ. ಇಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಶುಭವಾಗಲಿ. ಏನು ಧನುರಾಶಿ, ಧನುರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನೆಂದರೆ ಬಂಧು ಬಳಗದವರಿಂದ ಕಿರುಕುಳ, ಇಲ್ಲಸಲ್ಲದಂತಹ ಮಾತುಗಳನ್ನು ನಿಮಗೆ ಗುಚ್ಚಿ ಗುಚ್ಚಿ ಮಾತನಾಡಿಸುತ್ತಾರೆ, ಹಾಗೆಂದು ಅವರಿಗೆ ನೀವು ಪ್ರತ್ಯುತ್ತರವನ್ನು ಕೊಡುತ್ತೀರಾ? ಕೊಡುವಂತಹ ಪ್ರಯತ್ನವನ್ನು ಎಂದಿಗೂ ಮಾಡಬೇಡಿ. ಕಾರಣ ಏನು ಎಂದರೆ ಇದಕ್ಕೆ ನಮ್ಮ ಗುರುಗಳು ಒಂದು ಮಾತನ್ನು ಹೇಳುತ್ತಾರೆ. ಯಾವ ಪ್ರಕಾರವಾಗಿ ಅಂದರೆ, ಒಬ್ಬ ಗುರುಗಳು ತಮ್ಮ ಶಿಷ್ಯಂದರಿಗೆ ಪಾಠ ಪ್ರವಚನವನ್ನು ಮಾಡುತ್ತಾ ಅವರು ತಪೋಮಗ್ನರಾಗಿ ಕೂತಿದ್ದಾರೆ. ಕೂತಿರುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಬಾಯಿಗೆ ಸಿಕ್ಕ ಹಾಗೆ ಆ ಗುರುಗಳನ್ನು ಬೈಯುತ್ತಾ ಇದ್ದಾನೆ, ಬಾಯಿಗೆ ಸಿಕ್ಕ ಹಾಗೆ ಬೈಯುತ್ತಾ ಇದ್ದಾನೆ. ಗುರುಗಳು ಏನು ಉತ್ತರವನ್ನು ಕೊಡುತ್ತಾ ಇಲ್ಲ, ಸುಮ್ಮನೆ ಕೂತಿದ್ದ ಅಷ್ಟೇ. ಸುಮ್ಮನೆ ಕೂತಂತಹ ಸಂದರ್ಭದಲ್ಲಿ ಶಿಷ್ಯಂದರಿಗೆ ಸಿಟ್ಟು ಬಂದಿತ್ತು, ನಮ್ಮ ಗುರುಗಳನ್ನು ಇಂಥ ಬರಿ ಬೈಯುತ್ತಾ ಇದ್ದಾನೆ, ಇವನು ಯಾವ ದಡಿಯ ಇವನು ಎಂದು ಆ ಗುರುಗಳನ್ನು ಕೇಳಿದರು. ಗುರುಗಳು ಏನು ಉತ್ತರಿಸಲಿಲ್ಲ. ಮತ್ತು ಮತ್ತು ಕೇಳಿದರು ಶಿಷ್ಯಂದರು, ಗುರುಗಳೇ ಅವನು ಅಂತಹ ಪರಿ ಹೊಗಳುತ್ತಾ ಇದ್ದಾನೆ, ತಾವು ಸುಮ್ಮನೆ ಕುಳಿತಿದ್ದೀರಲ್ಲ, ಒಂದು ಗ್ಲಾಸ್ ನೀರು ತಗೊಂಡು ಬಾರಪ್ಪ ಶಿಷ್ಯನಿಗೆ ಹೇಳಿದರು. ಶಿಷ್ಯನ ಏನು ಮಾಡಿದ, ಒಳಗೆ ಹೋದ, ಹೋಗಿ ಒಂದು ಗ್ಲಾಸಿನ ತುಂಬ ನೀರು ತಂದ. ಗುರುಗಳೇ ನೀರು ತಂದಿದ್ದೇನೆ, ಗುರುಗಳ ಉತ್ತರವನ್ನು ಕೊಡಲಿಲ್ಲ. ಗುರುಗಳೇ ನೀರು ತಂದಿದ್ದೇನೆ ಮತ್ತು ಗುರುಗಳ ಉತ್ತರವನ್ನು ಕೊಡಲಿಲ್ಲ, ತಪೋಮಗ್ನರಾಗಿ ಕುಳಿತಿದ್ದಾರೆ. ಗುರುಗಳೇ ನೀರು ತಂದಿದ್ದೇನೆ, ಉತ್ತರ ಇಲ್ಲ. ಆ ತಂದಂತ ಆ ಶಿಷ್ಯ ಏನು ಮಾಡಿದ, ಆ ನೀರನ್ನು ಕುಡ್ದ, ಘಟ 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 ಕುಡಿದು ಬಿಟ್ಟ, ತಣ್ಣಗೆ ಮಲಗಿ ಬಿಟ್ಟ. ಅವನು ಬೊಗಳಿ 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 ಅವನು ಹೊರಟೋದ. ನಂತರ ಕೆಲವು ಸಮಯದ ನಂತರ ಇವನು ಹೆಚ್ಚೊತ್ತು, ಗುರುಗಳೇ ಅವರು ಅಷ್ಟು ಬೈದರೆ ಕೂಡ ನೀವು ಸುಮ್ಮನೆ ಕುಳಿತಿದ್ದಿರಲ್ಲ, ಅಪ್ಪ ಆ ಬೈಗಳು ಆಮೇಲೆ ನೋಡೋಣಂತೆ, ಮೊದಲು ನೀರು ತರಲು ಹೇಳಿದ್ನಲ್ಲೋ, ನೀರೆಲ್ಲಿ, ಎಲ್ಲಿ ಗುರುಗಳೇ, ನೀವು ಸ್ವೀಕಾರ ಮಾಡಲೇ ಇಲ್ಲ, ಹೀಗಾಗಿ ನಾನೇ ಕುಡಿದು ಬಿಟ್ಟೆ. ಅದೇ ಪ್ರಕಾರವೇ ಅವರ ಬೈಗಳು, ಅವರಿಗೆ ನಾನು ಏನಾದರೂ ಪ್ರತ್ಯುತ್ತರವನ್ನು ಕೊಟ್ಟಿದ್ದರೆ ಆ ಬೈಗಳು ನನವಾಗುತ್ತಾ ಇದ್ದವು, ನಾನು ಏನು ಪ್ರತ್ಯುತ್ತರವನ್ನು ಕೊಟ್ಟಿಲ್ಲ, ಅವರ ಬೈಗಳು ಅವರ ಸಂಘಟನೆ ಹೋದವು. ನೋಡಿ ಈ ಇದರ ಪರಮಾರ್ಥವನ್ನು ಅರ್ಥ ಮಾಡಿಕೊಳ್ಳಿ. ಕಾರಣ ಯಾರೋ ಬಂದು ಕಿರುಕುಳವನ್ನು ಕೊಡುತ್ತಾ ಇದ್ದಾರೆ, ಏನೋ ಅನುವಾದಂತ ಮಾತುಗಳನ್ನು ಇದ್ದಾರೆ, ಅವರಿಗೆ ನಾವು ಎದುರುತ್ತರವನ್ನು ಕೊಟ್ಟರೆ ಆ ತಪ್ಪನ್ನು ನಾವು ಮಾಡಿದಂತೆ ಆಗುತ್ತದೆ ಎಂದು ಇದರ ಪರಮಾರ್ಥ. ಹೀಗಾಗಿ ನಾವು ಅವರಿಗೆ ಉತ್ತರವನ್ನು ಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ.
ಅಂತ ತಾಳ್ಮೆ ಶಕ್ತಿ ನಮ್ಮ ಹತ್ರ ಇಲ್ಲ ಕಣ್ರಿ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಿಮ್ಮನ್ನು ಹೆತ್ತು ಹೊತ್ತು ಸರ್ವಿದಂತ ಮಾತೃಮೂರ್ತಿಗೆ ನಮಸ್ಕಾರವನ್ನು ಸಲ್ಲಿಸಿ ಅಷ್ಟೇ ಸಾಕು. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ಏನಂದ್ರೆ ವಿಶೇಷವಾದಂತಹ ಲಾಭವನ್ನು ಪಡೆದು ಆನಂದದಿಂದ ಇರತಕ್ಕಂತಹ ಪವಿತ್ರವಾದಂತಹ ದಿನ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಕೂಡ ಇಂದು ಸುಖ ಸಂತೋಷ ನೆಮ್ಮದಿ ಉಲ್ಲಾಸ ಉತ್ಸಾಹದಿಂದ ಇರತಕ್ಕಂತಹ ಅತ್ಯುನ್ನತವಾದಂತಹ ದಿನ ಇದು. ಕುಂಭರಾಶಿಯವರ ಪಾಲಿಗೆ ಶುಭವಾಗಲಿ. ಇನ್ನು ಕೊನೆಯದಾದಂತಹ ರಾಶಿ ಮೀನರಾಶಿ, ಮೀನರಾಶಿಯವರಿಗೆ ಇದು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಕಳತ್ರ ಚಿಂತೆ. ಕಳತ್ರ ಎಂದ್ರೆ ಮದುವೆ, ನಿಮಗೆ ಆಗಲಿ ನಿಮ್ಮ ಮಕ್ಕಳಿಗೆ ಆಗಲಿ ನಿಮ್ಮ ಸೋದರ ಸೋದರಿಯರಿಗೆ ಯಾರಿಗಾದರೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಷಯದ ಬಗ್ಗೆ ಚಿಂತನೆಯನ್ನು ನಡೆಸಿರುತ್ತೀರಿ. ಇಂದು ಶುಕ್ರವಾರವಾಗಿದೆ, ಉತ್ತಮವಾದಂತಹ ಏನಾದರೂ ಮಾಹಿತಿ ಬರಬಹುದು ಎನ್ನುವಂತಹ ಕಾಳಜಿಯಲ್ಲಿ ಇರುತ್ತೀರಿ. ಆದರೆ ಅದಕ್ಕೆ ತದ್ವಿರುದ್ಧವಾದಂತಹ ಮಾತುಗಳೇ ಎದುರಾಗುತ್ತವೆ. ನಮಗೆ ಹುಡುಗಿ ಒಪ್ಪಿಲ್ಲ, ಹುಡುಗ ಒಪ್ಪಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಇನ್ನ ಹೊಲಸನ್ನು ನಾನು ಹೆಚ್ಚಿಗೆ ಮಾತನಾಡಲಾರೆ. ಹೀಗಾಗಿ ಅವರ ತಲೆಯ ಮೇಲೆ ದಂಡ ಪ್ರಹಾರವಾಗಬೇಕಾದ್ರೆ ನಿಮ್ಮ ಮಾತೃಮೂರ್ತಿಗೆ ನಮಸ್ಕಾರವನ್ನು ಸಲ್ಲಿಸಿ. ಎಷ್ಟು ಮಾಡಿದರೆ ಸಾಕು, ಅವರಾಗಿ ಅವರು ಬಂದು ನಿಮ್ಮ ಮನೆ ಬಾಗಿಲಿಗೆ ಹೆಣ್ಣನ್ನು ಒಪ್ಪಿಸೋ ಅಥವಾ ಅವರ ಹೆಣ್ಣನ್ನು ಅವರು ಸ್ವೀಕಾರ ಮಾಡು, ಏನೋ ಒಂದು ಉತ್ತಮವಾದಂತಹ ಕಾರ್ಯ ಈಡೇರುತ್ತದೆ ಎನ್ನುವಂತಹ ಮಾತಲ್ಲಿ ಸಂದೇಹನೇ ಬೇಡ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಗುರುಗಳ ಆಶೀರ್ವಾದದೊಂದಿಗೆ ಇಲ್ಲಿಗೆ ಸಮಾಪ್ತಿಗೊಳಿಸೋಣ. ಸಮಾಪ್ತಿಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಸಲ್ಲಿಸುವುದೇನೆಂದರೆ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳಿಗೆ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರ.